ಹೇಗಿದ್ದೀರಾ ಮಕ್ಕಳೇ? ನನ್ನ ಹೆಸರು ಸೌಮ್ಯ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು. ಬಿ ಕಾಮ್ ಮತ್ತು ಬಿ ಬಿ ಎ ಮೂರನೇ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯ ನುಡಿವಿಹಾರ ಮೂರರ 28ನೇ ಅವಧಿಯ ಪಠ್ಯವನ್ನು ನಾವಿವತ್ತು ನೋಡ್ತಾ ಹೋಗೋಣ. ಪಠ್ಯದ ಶೀರ್ಷಿಕೆ ಮನೆಯೆಂಬ ಆಸರೆಯ ಹುಡುಕಾಟ. ಇದನ್ನು ಬರೆದಿರುವಂಥವರು ದಯಾನಂದ ಟೀಕೆ. ಈ ಪಠ್ಯವನ್ನು ಓದೋದ್ರಿಂದ ನಮಗೆ ಲಭಿಸುವಂಥ ಲಾಭಗಳೇನು, ಪಠ್ಯದ ಹಿಂದಿರುವಂಥ ಉದ್ದೇಶಗಳೇನು ಅಂತಂದರೆ, ಬೀದಿಯ ಬದಿಗೆ ಅನೇಕ ಸಂಸಾರಗಳು, ಕುಟುಂಬಗಳು ಬದುಕ್ತಾ ಇದ್ದಾವೆ, ಅವುಗಳ ಕಷ್ಟದ ಅರಿವನ್ನು ತಿಳಿಸುವಂಥದ್ದು. ಎರಡನೇದಾಗಿ, ಬದುಕಿನಲ್ಲಿ ನೋವು ಸಹಜವಾದಂಥದ್ದು, ಆ ನೋವುಗಳ ನಡುವೆ ಬದುಕಬೇಕು ಅಂತನ್ನುವ ಭರವಸೆಯನ್ನು ಈ ಪಠ್ಯಗಳು ನಮಗೆ ಚಿಗುರಿಸ್ತಾ ಹೋಗುತ್ತೆ. ಈಗಾಗಲೇ ಮಕ್ಕಳೇ, ನೀವು ಈ ಪಠ್ಯದ ಆರಂಭದಲ್ಲಿ ಒಂದು ಕಥಾನಕವನ್ನು, ಒಬ್ಬರ ವ್ಯಕ್ತಿಯ ಅಧ್ಯಯನವನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಾ. ಒಂದ್ಸರಿ ಅದನ್ನು ನೋಡಿಕೊಂಡು ಇವತ್ತಿನ ಪಠ್ಯಕ್ಕೆ ಹೋಗೋಣ. ನಾವು ಆರಂಭದ ಈ ಅವಧಿಯ ಹಿಂದಿನ ಅವಧಿಯ ಪಠ್ಯದ ಒಳಗಡೆ ವಲಸಿಗರ ಬದುಕಿನ ಸಂಕಷ್ಟಗಳೇನು, ಹೇಗೆ ನಮಗೆ ಅನ್ಯ ಪ್ರದೇಶಕ್ಕೆ ಹೋದಾಗ ಅಲ್ಲಿನ ಜನ ನಮ್ಮನ್ನು ನೋಡ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಹಾಗೆ ಇಲ್ಲಿ ಬರುವಂಥ ಹಿಂದೆ ಬಂದಂಥ ಒಂದು ಪ್ರಮುಖವಾದಂಥ ವ್ಯಕ್ತಿ ಪೆರಿಯಸ್ವಾಮಿ ಅಂತನ್ನೋರು. ಪೆರಿಯಸ್ವಾಮಿ ಸಿಲೋನಿಂದ ಬೆಂಗಳೂರಿಗೆ ಬಂದು ಹೇಗೆ ಬದುಕನ್ನು ಕಟ್ಕೊಳ್ತಾರೆ ಅಂತನ್ನೋದನ್ನು ಗುರುತಿಸ್ಕೊಂಡಿದ್ವಿ. ಪೆರಿಯಸ್ವಾಮಿಯ ಮನೆ ಕಟ್ಕೊಳ್ತಾನೆ ಆತ, ಮನೆಯನ್ನು ಮಾರಬೇಕಾದಂಥ ಅನಿವಾರ್ಯತೆ ಆತನಿಗೆ ಹೇಗೆ ಬಂತು ಅನ್ನೋದನ್ನು ತಿಳ್ಕೊಂಡಿದ್ವಿ. ಕೊನೆಗೆ ಆತ ಬದುಕಿನ ತೀರ್ಮಾನ ಅಂತ ಹೇಳಿ ಬಂದಾಗ ತನ್ನ ಸಂಕಷ್ಟಗಳನ್ನು ತೀರಿಸ್ಕೊಳ್ಳಿಕ್ಕೆ ತುಂಬ ಪ್ರೀತಿಯಿಂದ ಕಟ್ಕೊಂಡಂಥ ಮನೆಯನ್ನು ಮಾರಲಿಕ್ಕೆ ಹೊರಡುವಂಥ ಸಂದರ್ಭವನ್ನು ಸಹ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಹಾಗಾದರೆ ಬನ್ನಿ, ಇವತ್ತಿನ ಈ ಅವಧಿಯಲ್ಲಿ ಇನ್ನಿಬ್ಬರ ವ್ಯಕ್ತಿಯ ಅಧ್ಯಯನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಬರುವಂತಹ ಇಬ್ಬರು ವ್ಯಕ್ತಿಗಳು ವೀರ ಮತ್ತು ಶಂಕರ ಅಂತನ್ನೋರು. ಮೊದಲನೇದಾಗಿ ನಾನು ವೀರನ ಪರಿಚಯವನ್ನು, ಆತನ ಕಥಾರಕವನ್ನು ಹೇಗೆ ಟಿಕೆ ದಯಾನಂದ ಅವರು ತೆರೆದಿಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವೀರ ಈತನ ಹೆಸರು ವೀರ ಅಂತೇಳಿ. ಚಪ್ಪಲಿ ಹೊಲೆಯುವಂಥ ಕಾಯಕವನ್ನು ಮಾಡುವಂಥವನು. ಊರು ಕೋಲಾರ. ಅಪ್ಪ ಮತ್ತು ಅಮ್ಮ ಸೂರ್ಯಕಾಂತ ಮತ್ತು ಕಾಂತರಾಜ ಅಂತನ್ನೋರು. ವೀರನ ಅಪ್ಪ ಅವರ ಅಣ್ಣಂದಿರ ಜೊತೆ ಜಗಳ ಮಾಡ್ತಾರೆ. ಜಗಳ ಮಾಡಿ ತಮ್ಮ ಊರನ್ನು, ಕೋಲಾರದಲ್ಲಿರುವಂಥ ತಮ್ಮ ಊರನ್ನು ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ವಾಸಕ್ಕೆ ಬರ್ತಾರೆ. ಹಗಲು ಹೊತ್ತಿನಲ್ಲಿ ಯಾರೋ ಬೀಡಾ ಅಂಗಡಿಯನ್ನು ನಡೆಸ್ತಾರೆ. ಅದೇ ಬೀಡಾ ಅಂಗಡಿಯಲ್ಲಿ ರಾತ್ರಿ ಇವರು ವಾಸವಿರ್ತಾರೆ. ತನ್ನ ಅಪ್ಪ ಅಮ್ಮ ಫುಟ್ಪಾತಿನಲ್ಲಿ ಮಲ್ಕೊಂಡ್ರೆ ವೀರ ಮತ್ತು ವೀರನ ಅಕ್ಕ ಬೀಡ ಅಂಗಡಿಯ ಒಳಗಡೆ ಮಲ್ಕೊಳ್ತಾರೆ. ಅಪ್ಪ ಹಮಾಲಿ ಕೆಲಸವನ್ನು ಮಾಡೋನಾಗಿದ್ದಾನೆ. ವೀರ ಅಪ್ಪನಿಂದ ಚಪ್ಪಲಿ ಹೊಲೆಯುವಂಥ ಕೆಲಸವನ್ನು ಕಲಿತಾನೆ. ಚಪ್ಪಲಿ ಹೊಲೆಯುವಂಥ ಕಾಯಕವನ್ನು ವೀರ ಮುಂದುವರಿಸ್ಕೊಂಡು ಹೋಗ್ತಾನೆ. ಒಮ್ಮೆ ರಾತ್ರಿ ಈ ವೀರನ ಅಪ್ಪನನ್ನು ಅವನ ಸ್ನೇಹಿತರು ಕರೆಯೋದಕ್ಕೆ ಬರ್ತಾರೆ. ಆದರೆ ಬೆಳಗ್ಗೆ ಅಷ್ಟೊತ್ತರಲ್ಲಿ ಪರಿಮಳ ಅಂತನ್ನುವ ಟ್ಯಾಕಿಸಿನ ಬಳಿ ವೀರನ ಅಪ್ಪನ ಹೆಣ ಸಿಕ್ಕತ್ತೆ. ಅಂದರೆ ಗೊತ್ತಿಲ್ಲದ ಹಾಗೆ, ಅರಿಯದ ಹಾಗೆ ವೀರನ ಅಪ್ಪ ಹೆಣವಾಗಿ ಹೋಗ್ಬಿಟ್ಟಿದ್ದಾರೆ. ಆ ಹೆಣದ ಕುರಿತಾಗಿ ಅಥವಾ ಸಾವಿನ ಕುರಿತಾಗಿ ಎಲ್ಲಿಯೂ ಸೂಚನೆಗಳು ಸಿಕ್ಕಲ್ಲ. ಅದನ್ನು ವಿಚಾರಿಸೋಕ್ಕೆ ಅಥವಾ ಹೋಗಿ ಅದನ್ನು ಬೇರೆ ರೀತಿಯಲ್ಲಿ ಹೇಗೆ ಸಾವಾಯಿತು ಅಂತ ಕೇಳುವ ಸ್ಥಿತಿಯಲ್ಲೂ ಸಹ ಇವರು ಇಲ್ಲ. ಹಣ್ಣಿನ ಅಂಗಡಿಲಿ ಅಮ್ಮ ಕೆಲಸ ಮಾಡ್ತಾ ಇರ್ತಾಳೆ. ಕೊನೆಗೆ ಅಮ್ಮ ಕುಡಿಯೋದನ್ನು ಕಲ್ತಾಳೆ. ಅಪ್ಪನ ಸಾವಿನಿಂದ ನೊಂದು ಅಮ್ಮ ಕುಡಿಯೋದನ್ನು ಕಲಿತಾಳೆ. ಕೊನೆಗೆ ಅಮ್ಮನ ಕುಡಿತಾ ವೀರನಿಗೂ ಕಲಿಸೋದಕ್ಕೆ ಶುರುವಾಗತ್ತೆ. ವೀರನೂ ಸಹ ಕುಡಿತವನ್ನು ಕಲಿತಾನೆ. ಕೊನೆಗೊಂದಿನ ಅಮ್ಮ ಕುಡಿದು ಜಾಸ್ತಿಯಾಗಿ ಕಲ್ಲಿನ ಮೇಲೆ ಬಿದ್ದು ಸಾವನ್ನಪ್ಪು ಬಿಡ್ತಾಳೆ. ವೀರನಿಗೆ ಇರುವಂಥ ಆಯ್ಕೆ ಅಥವಾ ಸಂಬಂಧ ಅಂತ ಇರೋದು ಕೇವಲ ಅಕ್ಕ ಮಾತ್ರ. ಕೊನೆಗೆ ಈತ ಸುಮ್ಮನೆ ಕೂತ್ರೆ ಆಗಲ್ಲ ಅಂತ ಹೇಳಿ ತಾನು ಅಪ್ಪನಿಂದ ಕಲಿತಂತಹ ಚಪ್ಪಲಿ ಹೊಲೆಯುವಂಥ ಕಾಯಕವನ್ನೇ ನಿಷ್ಠೆಯಿಂದ ಮಾಡೋದಕ್ಕೆ ಶುರು ಮಾಡ್ತಾನೆ. ವೀರ ಅದರಲ್ಲೇ ದುಡಿಮೆಯನ್ನು ಗಳಿಸೋದಕ್ಕೆ ಶುರು ಮಾಡ್ತಾನೆ. ತನ್ನ ಅಕ್ಕನನ್ನು ಆತನ ಸ್ನೇಹಿತನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ. ವೀರನೂ ಸಹ ಮದುವೆ ಆಗ್ತಾನೆ. ದುರಂತ ಏನಪ್ಪ ಅಂತಂದರೆ, ವೀರ ಮದುವೆಯಾಗಿ ಆತನ ಹೆಂಡತಿ ವೀರನನ್ನು ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾಳೆ. ಅನಂತರ ವೀರ ಮತ್ತೆ ಸಾಲ ಮಾಡ್ತಾನೆ. ಸಾಲ ಮಾಡಿ ಮದುವೆಯಾಗ್ತಾನೆ. ಹಾಗೆ ಮದುವೆಯಾದಂಥ ಹೆಣ್ಣು ಸ್ವಲ್ಪ ಕಲಿತಂಥವಳಾಗಿರ್ತಾಳೆ. ಇವರು ಕೊನೆಗೆ ಸ್ಲಮ್ಮಲ್ಲಿರೋದು, ಫುಟ್ಪಾತಲ್ಲೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳಿ ಸೇವಾನಗರದಲ್ಲಿ 300 ರೂಪಾಯಿ ಬಾಡಿಗೆಯನ್ನು ಕೊಟ್ಟು ತನ್ನ ಹೆಂಡತಿಯನ್ನು ಅಲ್ಲಿ ಇರಿಸ್ತಾನೆ. ಜೊತೆಗೆ ಇಬ್ಬರು ಮಕ್ಕಳು ಸಹ ಆಗ್ತಾರೆ ಅವನಿಗೆ. ಆ ಮಕ್ಕಳನ್ನು ಸಹ ಚೆನ್ನಾಗಿ ಸಾಕ್ಕೊಂಡು ಹೋಗ್ತಾನೆ. ಇಲ್ಲಿ ಹೆಂಡತಿ ಸ್ವಲ್ಪ ಮನೆಯನ್ನು ನಿಭಾಯಿಸುವ ಕಾರಣಕ್ಕೆ ಒಂದು ಒಪ್ಪಂದ ಅವ್ರ ನಡುವೆ ಆಗಿರುತ್ತೆ. ವೀರ ಏನಾದರೂ ದುಡಿಲಿ, ಎಷ್ಟಾದರೂ ದುಡಿಲಿ, ದಿನಕ್ಕೆ 150 ರೂಪಾಯಿನ ಮನೆ ಖರ್ಚಿಗೆ ಅಂತ ಹೇಳಿ ಕೊಡಲೇಬೇಕು ಅಂತ ಹೆಂಡತಿ ತಾಕೀತು ಮಾಡಿರ್ತಾಳೆ.
ಒಂದು ಹಂತದಲ್ಲಿ ವೀರನ ಕುಡಿತವನ್ನು ನಿಗ್ರಹಿಸೋದಕ್ಕೆ ಆತನ ಹೆಂಡತಿ ಬಳಸಿರುವಂಥ ಅಸ್ತ್ರ ಅಂತ ಹೇಳೋ ಸಹ ನಾವು ಅಂದ್ಕೊಳ್ಬೋದು. ಜೊತೆಗೆ ಆ ಮಕ್ಕಳನ್ನು ಸಾಕೋದಕ್ಕೆ ಹಣದ ಅಗತ್ಯತೆ ಇದೆ. ವೀರನಿಂದ ಹಣವನ್ನು ಪಡೆದು ಆತನ ಹೆಂಡತಿ ಅವೆಲ್ಲವನ್ನು ತುಂಬ ಸರಾಗವಾಗಿ ನಿಭಾಯಿಸಿಕೊಂಡು ಹೋಗ್ತಾಳೆ. ವೀರನಿಗೆಲ್ಲಾದರೂ ಕುಡಿಬೇಕು ಅಂತ ಆಸೆ ಆದಾಗ ಆತ ಸ್ನೇಹಿತರ ಜೊತೆ ಹೋಗಿ ಕುಡಿದು ಆಮೇಲೆ ಬೀಡ ಅನ್ನು ತಿಂದು ಬರುವಂಥ ಅಭ್ಯಾಸ ವೀರನಿಗಿರುತ್ತೆ. ಆತ ಹೇಳೋದ್ರ ಪ್ರಕಾರ ಬೆಂಗಳೂರು ಅಂತನ್ನೋದು ಒಂದು ಕಂಬಳಿ ತೊಗೊಂಡು ಹೊತ್ಕೊಂಡು ಎಲ್ಲರೂ ಮಲ್ಕೊಂಡ್ಬಿಟ್ರೆ ಅಲ್ಲಿ ಹೋಗೋರೆಲ್ಲ ಏನು ಮಾಡ್ತಾರೆ, ಒಂದು ಚೀಲ ಹಾಸ್ಕೊಂಡು ಗೋಣಿ ಚೀಲ ಹಾಸ್ಕೊಂಡು ಮಲ್ಕೊಂಡ್ಬಿಟ್ರೆ ಅಲ್ಲಿ ಹೋಗೋರೆಲ್ಲ ಅದಕ್ಕೆ ಚಿಲ್ಲರೆ ಕಾಸುಗಳನ್ನು ಹಾಕ್ತಾರೆ. ಸುಮ್ಮನೆ ಮಲ್ಕೊಂಡ್ರೂ ಸಹ, ಹೊತ್ಕೊಂಡು ಮಲ್ಕೊಂಡ್ರೂ ಸಹ ಸಂಜೆ ಅಷ್ಟೊತ್ತಿಗೆ ಒಂದು 60 ರೂಪಾಯಿ ದುಡಿಬಹುದು ಅಂತನ್ನೋದು ವೀರನ ಅಭಿಮತ ಆಗಿರುತ್ತೆ. ವೀರನಿಗೆ ಒಂದೇ ಆಸೆ, ನಾನು ಓದಲಿಲ್ಲ, ನನ್ನ ಬದುಕು ಹೀಗೆ ಮುರಾಬಟ್ಟೆ ಆಯಿತು, ನನ್ನ ಮಕ್ಕಳಾದರೂ ಮುಂದೆ ಒಳ್ಳೆಯ ಭವಿಷ್ಯವನ್ನು ಕಾಣಬೇಕು ಅಂತನ್ನೋದು. ವೀರನ ಮಕ್ಕಳು ಒಬ್ಬ ಹೆಣ್ಣು ಮಗಳು ಮತ್ತು ಒಬ್ಬ ಗಂಡು ಮಗ ಇರ್ತಾನೆ. ಆತ ತನ್ನ ಮಗಳಿಗೆ ಪಿ ಯು ಸಿವರೆಗೆ ಓದಿಸ್ತಾನೆ, ಓದಿಸಿ ಆಕೆಗೆ ಕೊನೆಗೆ ಮದುವೆಯನ್ನು ಮಾಡಿಕೊಡ್ತಾನೆ. ಚಿಕ್ಕ ಮಗ ಇನ್ನೂ ಕಾಲೇಜು ಓದ್ತಾ ಇರ್ತಾನೆ. ಈತನ ಆಸೆ ಏನಪ್ಪ ಅಂತಂದರೆ ಮಗನಿಗೆ ಯಾವುದಾದ್ರೂ ಒಂದು ಆಫೀಸಲ್ಲಿ ಕೆಲಸ ಸಿಗಬೇಕು ಅಂತನ್ನೋದು ವೀರನ ಮಹದಾಸೆ ಆಗಿರುತ್ತೆ. ತನ್ನ ಮಗ ಕಾಲ ಮೇಲೆ ನಿಂತ್ಕೊಳ್ಬೇಕು, ನಿಂತರೆ ನನ್ನ ಬದುಕು ಒಂದು ಪೂರ್ಣತೆಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಅನ್ನೋದು ವೀರನ ಅಭಿಮತ. ಒಂದು ಸಂದರ್ಭವನ್ನು ಪ್ರಸ್ತಾಪ ಮಾಡ್ತಾನೆ, ತನ್ನ ಮಗನಿಗೆಲ್ಲೋ ಆತನ ಅಪ್ಪ ಚಪ್ಪಲಿ ಹೊಲಿಯುವಂಥ ಕಾಯಕವನ್ನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ವೀರ ತನ್ನ ಮಗನನ್ನು ಎಲ್ಲಿಯೂ ಸಹ ತನ್ನ ಕಾಯಕದ ಸ್ಥಳಕ್ಕೆ ಕಳಿಸ್ತಾ ಇರೋದಿಲ್ಲ. ಅಂದರೆ ವೀರ ಅನುಭವಿಸಿದ ನೋವುಗಳನ್ನು ತನ್ನ ಮಗ ಅನುಭವಿಸಬಾರ್ದು. ಸ್ನೇಹಿತರ ಜೊತೆ ಆತನ ಅಪ್ಪ ಚಪ್ಪಲಿ ಹೊಳಿತಾ ಇದ್ದಾನೆ ಅನ್ನೋ ವಿಷಯ ಎಲ್ಲರೂ ಗೊತ್ತಾದರೆ ತನ್ನ ಮಗನನ್ನು ಸ್ನೇಹಿತರು ಕನಿಷ್ಠವಾಗಿ ನೋಡ್ತಾರೆ ಅಂತನ್ನೋದು ನಮ್ಮ ವೀರನ ಒಂದು ಉದ್ದೇಶ ಆಗಿರುತ್ತೆ. ಆದರೆ ವೀರ ನಿಷ್ಠೆಯಿಂದ ಕಾಯಕವನ್ನು ಮಾಡ್ತಾ ಇರ್ತಾನೆ. ಯಾವ ಕಾಯಕವೂ ಸಹ ಮಕ್ಕಳೇ ಮೇಲೂ ಅಲ್ಲ ಕೀಳೂ ಅಲ್ಲ, ನಾವು ಕಾಯಕದಲ್ಲಿ ಶ್ರದ್ಧೆಯನ್ನು ಇಟ್ಕೊಂಡ್ರೆ ಆ ಕಾಯಕದಿಂದ ನಾವು ಲಾಭವನ್ನು ಗಳಿಸೋದಕ್ಕೆ ಸಾಧ್ಯತೆ ಇದೆ. ಇಡೀ ವೀರನ ಬದುಕು ಆತನ ಹೆಂಡತಿಯ ಬುದ್ಧಿ ಚಾತುರ್ಯತೆ ಆ ಮೂಲಕ ಮನೆಯನ್ನು ಗಟ್ಟಿಯಾಗಿ ನಿಲ್ಲಿಸುವಲ್ಲಿ ಸಹಕಾರಿ ಆಗಿದೆ ಅಂತ ಅನ್ನೋದನ್ನು ನಾವು ಅರ್ಥಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇತನಿಗಿರುವಂಥ ಆಸೆ ಒಂದು ಮನೆ ಕಟ್ಕೊಳ್ಬೇಕು, ಜೊತೆಗೆ ತನ್ನ ಮಗನನ್ನು ಒಂದು ಒಳ್ಳೆ ಆಫೀಸರ್ ಕೆಲಸದಲ್ಲಿ ನೋಡಬೇಕು ಅಂತನ್ನೋದು ನಮ್ಮ ಈ ವೀರನ ಮಹದಾಸೆ ಆಗಿದೆ ಮಕ್ಕಳೇ. ಇನ್ನು ನೆಕ್ಸ್ಟು ಇನ್ನೊಂದು ಕಥಾನಕ ವ್ಯಕ್ತಿ ಅಧ್ಯಯನ ಅಂತ ಬರೋದಾದರೆ ಅದು ಶಂಕರ ಅಂತನ್ನುವ ಹೆಸರಿನ ವ್ಯಕ್ತಿ ಅಧ್ಯಯನ. ಈತ ಮೆಜೆಸ್ಟಿಕ್ ಏನು ಬೆಂಗಳೂರಿದೆ, ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಬ್ರಿಡ್ಜ್ ಮೇಲೆ ಭಿಕ್ಷೆ ಬೇಡುವಂಥ ಒಬ್ಬ ವ್ಯಕ್ತಿ. ಈತ ಅಂಗವೈಕಲ್ಯವನ್ನು ಹೊಂದಿದ್ದಾನೆ. ಮೂಲತಃ ಬಿಜಾಪುರದಿಂದವನು, ಮೂಲದಲ್ಲೇ ಅವನ ಹುಟ್ಟಿನಿಂದ ಅಂಗವೈಕಲ್ಯಕ್ಕೆ ಒಳಗಾಗಿರಲಿಲ್ಲ ಮಕ್ಕಳೇ. ಆದರೆ ಮಧ್ಯದಲ್ಲಿ ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ಕರೆಂಟಿನಿಂದ ಈತ ತನ್ನ ಕೈಯನ್ನು ಕಳ್ಕೊಂಡಿರ್ತಾನೆ. ಈತನ ದೇಹ ಸದೃಢವಾಗಿದ್ದಾಗ ಮನೆಯವರೆಲ್ಲ ಆತ್ಮೀಯತೆಯಿಂದ ನೋಡ್ಕೊಳ್ತಾ ಇದ್ರು. ಯಾವಾಗ ಈತನ ಕೈಯನ್ನು ಕಳ್ಕೊಳ್ತಾನೋ ಕಳ್ಕೊಂಡ್ಮೇಲೆ ಮನೆಯವರ ನಿಕೃಷ್ಟತೆಗೆ ಈತ ಗುರಿಯಾಗ್ತಾ ಹೋಗ್ತಾನೆ. ಯಾವಾಗಲೂ ಏನೂ ಕೆಲಸ ಮಾಡದೆ ಮನೇಲೇ ಕೂತ್ಕೊಂಡಿರ್ತಾನೆ ಅಂತ ಹೇಳಿ ಮನೆಯವರೆಲ್ಲ ದೂಷಿಸ್ತಾರೆ, ಅವನಿಗೆ ಬೇಸರ ಆಗುತ್ತೆ, ಕೊನೆಗೆ ಮನೆಯವರೇ ಇವನನ್ನು ಆಚೆ ಸಹ ಹಾಕ್ತಾರೆ, ಮನೆಯಿಂದ ಹೊರಗೆ ಹಾಕ್ತಾರೆ. ಆವಾಗ ಈ ಶಂಕರ ಹುಡ್ಕೊಂಡಿರುವಂಥ ಇರಲಿಕ್ಕೆ ಸ್ಥಳ ಹುಡ್ಕೊಂಡಿರೋದು ಯಾವುದು ಅಂತಂದರೆ ಅದು ಬೆಂಗಳೂರು. ಟ್ರೈನ್ ಹತ್ತುತ್ತಾನೆ, ಸೀದಾ ಬೆಂಗಳೂರಿಗೆ ಬರ್ತಾನೆ. ರೈಲ್ವೆ ಸ್ಟೇಷನ್ನಲ್ಲೇ ರಾತ್ರಿ ಮಲಗ್ತಾನೆ, ಹಗಲು ಬ್ರಿಡ್ಜ್ ಮೇಲೆ ಮಲಗ್ತಾನೆ, ಅಲ್ಲಿ ಕಾಸು ಸಂಪಾದನೆ ಆಗುತ್ತೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ, ಅದೇ ಆತನ ಉದ್ಯೋಗ ಆಗಿಬಿಡತ್ತೆ. ಮೆಜೆಸ್ಟಿಕ್ ಮೇಲೆ ಮಲ್ಕೊಳ್ಳೋದು, ಆ ಮೂಲಕ ಭಿಕ್ಷೆಯನ್ನು ಬೇಡಿ ದುಡ್ಡನ್ನು ಸಂಪಾದನೆ ಮಾಡೋದು. ಈತನಿಗೆ ಇದೇ ಥರದ ಅಂಗವೈಕಲ್ಯಕ್ಕೆ ಒಳಗಾದಂಥ ಇನ್ನೊಬ್ಬ ಸ್ನೇಹಿತನ ಪರಿಚಯ ಆಗುತ್ತೆ. ಇಬ್ಬರೂ ಸೇರಿ ಹಾಗೆಯೇ ತಮ್ಮ ದುಡಿಮೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರಿಗೆ ದಿನದಲ್ಲಿ ಸಿಗ್ತಾ ಇದ್ದಂಥ ಸಂಪಾದನೆ ಒಂದು 500 ರಿಂದ 600 ರೂಪಾಯಿಗಳು ಸಿಗ್ತಾ ಇತ್ತು. ಹೋಟೆಲಲ್ಲೇ ಊಟ ಮಾಡಿಕೊಂಡು ಹಾಗೆ ಮೆಜೆಸ್ಟಿಕ್ ಮೇಲೆ ಅಥವಾ ಎಲ್ಲಿ ಟ್ರೈನು ಓಡಾಡಲ್ವೋ ಆ ಪ್ರದೇಶದಲ್ಲಿ ಮಲ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಈತ ನಮ್ಮ ದಯಾನಂದ ಅವರ ಜೊತೆಗೆ ಲೇಖಕರಿದ್ದಾರೆ, ಅವರ ಜೊತೆಗೆ ಮಾತಾಡ್ತಾ ಇವ್ರು ಹೇಳುವಂಥದ್ದೇನು ಅಂತಂದರೆ ತನ್ನ ಪೂರ್ವದ ಘಟನೆಗಳನ್ನು ಪ್ರಸ್ತಾಪ ಮಾಡ್ತಾನೆ. ಈತ ಜಾತಿಯಲ್ಲಿ ಕುರುಬ ಜಾತಿಯವನು, ಊರಿನಲ್ಲಿ ಒಳ್ಳೆಯ ರೀತಿಯ 8 ಎಕರೆ
ಅಪ್ಪನಿಗೆ ಜಮೀನು ಇರುತ್ತೆ, ಒಕ್ಕಲ್ತನ ಮಾಡ್ತಾ ಇರ್ತಾರೆ, ಜೋಳ, ಕಡಲೆ, ಗೋಧಿ ಮುಂತಾದ ಧಾನ್ಯಗಳನ್ನು ಬೆಳೀತಾ ಇರ್ತಾರೆ. ಇವತ್ತ ಒಮ್ಮೆ ಏನು ಮಾಡ್ತಾನೆ ಅಂತಂದರೆ, ಬೆಂಗಳೂರಿಗೆ ಬಂದು ದುಡಿಯೋದಕ್ಕೆ, ಹೀಗೆ ಭಿಕ್ಷೆಯನ್ನು ಬೇಡಿ ದುಡಿಯೋದಕ್ಕೆ ಶುರು ಮಾಡಿದ ನಂತರದಲ್ಲಿ ಒಂದ್ಸಾರಿ ಮಧ್ಯದಲ್ಲಿ ಊರಿಗೆ ಹೋಗ್ತಾನಂತೆ. ಆದರೆ ಊರಿಗೆ ಹೋದಾಗ ಮನೆಯವರು ಇವನನ್ನು ನೋಡಿ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ, ಮನೆಗೆ ಸೇರಿಸ್ಕೊಳ್ಳೋದಿಲ್ಲ. ಪಕ್ಕದ ಮನೆಯವರು ಇದನ್ನು ನೋಡಿ ಅವನಿಗೆ ಆ ಹೊತ್ತಿನ ಊಟ ಕೊಡ್ತಾರೆ, ಕೊನೆಗೆ ಬೆಂಗಳೂರಿಗೆ ಎಲ್ಲರೂ ಹೋಗಿ ಬದುಕೋ, ನೀನು ಇಲ್ಲಿದ್ದರೆ ನಿನ್ನನ್ನು ಸಾಯಿಸ್ಬಿಡ್ತಾರೆ ಅಥವಾ ನಿನಗೆ ಬದುಕಲಿಕ್ಕೆ ಇಲ್ಲಿ ಸಾಧ್ಯ ಆಗಲ್ಲ ಅಂತ ಹೇಳಿ ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸ್ಬಿಡ್ತಾರೆ. ಕೊನೆಗೆ ಈತ ಹುಡ್ಕೊಳ್ಳೋದು ನೆಲೆ ಎಲ್ಲಿ ಅಂತಂದರೆ ಬೆಂಗಳೂರಿನ ಒಳಗಡೆ. ಈ ಏನು ಶಂಕರ ಇದ್ದಾನೆ, ಶಂಕನ ಅಪ್ಪನಿಗೆ ಮೂರು ಜನ ಗಂಡು ಮಕ್ಕಳಿದ್ದಾರೆ, ಅದರಲ್ಲಿ ಈತ ಶಂಕರ ಮೂರನೆಯವನು. ಇವನು ಹೇಳೋ ಪ್ರಕಾರ ತನ್ನ ಮನೆಯವ್ರಿಗೆ ಯಾರಿಗೂ ನಾನು ಬೇಡವಾಗಿದ್ದೀನಿ ಅನ್ನುವ ಭಾವ ಮತ್ತೆ ಮತ್ತೆ ಎದ್ದು ಕಾಣುತ್ತೆ. ಅಣ್ಣ ತಂಗಿ ಎಲ್ರಿಗೂ ಸಹ ಕಲ್ಮನಸು, ನನಗೊಂದು ಕೈ ಇಲ್ಲ ಅಂತನ್ನೋದು ಅವ್ರು ಯಾರ ಮನಸ್ಸಿಗೂ ಬರ್ತಾನೆ ಇಲ್ಲ. ಹೇಗೆ ಈತ ಬದುಕ್ತಾನೆ, ಜೀವನ ನಡೆಸ್ತಾನೆ, ಹೇಗೆ ಉಂಡು ಬದುಕನ್ನು ನಿರ್ವಹಿಸ್ತಾನೆ ಅಂತನ್ನೋದು ಅವ್ರು ಯಾರಿಗೂ ತನ್ನ ಒಳ ಹುಟ್ಟಿದವರಿಗೆ ಮುಖ್ಯನೇ ಆಗಿಲ್ಲ ಅನ್ನುವ ಮಾತು ಮತ್ತೆ ಮತ್ತೆ ವ್ಯಕ್ತವಾಗ್ತಾ ಹೋಗುತ್ತೆ. ಶಂಕರನಿಗಿರುವಂಥ ಆಸೆ ಒಂದೇ, ಈ ಎಲ್ಲ ಕಷ್ಟಗಳನ್ನು ಹೇಳ್ಕೊಳ್ತಾ ಆತ ಕೊನೆಗೆ ಪ್ರಸ್ತಾಪ ಮಾಡೋದೇನಪ್ಪ ಅಂತಂದರೆ, ನನಗಿರುವಂಥದ್ದು ಒಂದೇ, ಚೆನ್ನಾಗಿ ಊಟ ಮಾಡಬೇಕು, ತಿನ್ಕೊಂಡಿರಬೇಕು, ಜೊತೆಗೆ ಒಂದು ಮನೆಯನ್ನು ಮಾಡಿಕೊಳ್ಬೇಕು ಅನ್ನೋ ಆಸೆಯನ್ನು ಲೇಖಕರ ಬಳಿ ವ್ಯಕ್ತಪಡಿಸ್ತಾನೆ. ಹೇಗೋ ಮೆಜೆಸ್ಟಿಕ್ನಲ್ಲಿ ಇದ್ದರೆ ಸುಮಾರಷ್ಟು ಜನ, ನೀವು ಮೆಜೆಸ್ಟಿಕ್ನಲ್ಲಿ ಓಡಾಡ್ತಾ ಗಮನಿಸಿರಬಹುದು ಮಕ್ಕಳೇ, ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾ ಅಲ್ಲಿಯೇ ಮೆಜೆಸ್ಟಿಕ್ನ ಆ ದಾರಿಯಲ್ಲಿಯೇ ಜೀವನವನ್ನು ನಿರ್ವಹಣೆ ಮಾಡುವಂಥ ಅನೇಕ ಕುಟುಂಬಗಳು ಅಥವಾ ವ್ಯಕ್ತಿಗಳು ನಮಗೆ ಆ ಮೆಜೆಸ್ಟಿಕ್ನಲ್ಲಿ ಸಿಗ್ತಾನೆ ಹೋಗ್ತಾರೆ. ಈತ ಯಾರ ಅಕ್ಕರೇನೂ ಬೇಡ ಅಂತ ಅಂದ್ಕೊಳ್ತಾನೆ. ಯಾಕೆ ಅಂತಂದರೆ, ತನ್ನ ಒಡ ಹುಟ್ಟಿದವರ ಹೆತ್ತವರ ಅಕ್ಕರೆಯೇ ನನಗೆ ಸಿಗಲಿಲ್ಲ, ಇನ್ನು ಬೇರೆಯವರ ಅಕ್ಕರೆಯನ್ನು ಬಯಸೋದ್ರಲ್ಲಿ ಅರ್ಥವೇ ಇಲ್ಲ ಅಂತನ್ನೋದು ಇವನ ಮಾತಿನ ಒಳಾರ್ಥ. ಬೆಂಗಳೂರಿನ ಮೇಲೆ ಇವನಿಗೆ ಸಿಟ್ಟಿಲ್ಲ, ತಾನಿರೋದು ಮೆಜೆಸ್ಟಿಕ್ನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಅಂತ ಗೊತ್ತಿದ್ದರೂ ಸಹ ಈತನಲ್ಲಿ ಬದುಕುವ ಆಸೆ ಬೃಹತ್ತಾಗಿದೆ. ಒಂದು ಕೈಯೋ ಕಾಲೋ ಕಳ್ಕೊಂಡ್ರೆ ಬದುಕಲಿಕ್ಕೇನೂ ಕಡಿಮೆ ಇಲ್ಲ, ಹೇಗೋ ನಾವು ನಿಷ್ಠೆಯಿಂದ ಇದ್ದರೆ ನಮ್ಮ ಬದುಕು ಸಾಗಿ ಹೋಗುತ್ತೆ, ಬದುಕಬಹುದು ಅಂತನ್ನುವ ಒಂದು ಮಾತನ್ನು, ಸಂದೇಶವನ್ನು ಈ ಶಂಕರ ನಮಗೆ ನೀಡ್ತಾ ಹೋಗ್ತಾನೆ. ಕಷ್ಟಗಳು ಬರೋದು ಸಹಜ, ಯಾರೋ ಕೈ ಬಿಟ್ಟರೆ ಅಥವಾ ಹೆತ್ತವರು ಕೈ ಬಿಟ್ಟರೆ, ಒಡ ಹುಟ್ಟಿದವರು ಕೈ ಬಿಟ್ಟರೆ ಬದುಕು ಇಲ್ಲ ಅಂತನ್ನೋದು ಅದು ಸುಳ್ಳು, ನಮ್ಮ ಮೂರ್ಖತನವೇ ಹೊರತಾಗಿ ನಾವು ನಮ್ಮ ಬದುಕನ್ನು ಕಂಡುಕೊಳ್ಬೇಕು ಅಂತನೋ ಒಂದು ಸಂದೇಶವನ್ನು ಈ ಶಂಕರನ ಮೂಲಕ ನಾವು ಗ್ರಹಿಸ್ಬೋದು. ಇಡೀ ನೀವು ಶಂಕರನ ಘಟನೆಯನ್ನು ಅವಲೋಕಿಸ್ತಾ ಹೋದರೆ, ಮನೆಯಲ್ಲಿರುವಂಥ ಎಲ್ಲವರು ಹೊಂದಾಣಿಕೆ ಮಾಡಿಕೊಂಡಿದ್ದರೆ, ಸೌಹಾರ್ದಯುತವಾಗಿ ಇದ್ದರೆ ಅದಕ್ಕೊಂದು ಅರ್ಥ ಸಿಕ್ಕತ್ತೆ, ನಮ್ಮ ಬದುಕಿಗೊಂದು ಪರಿಪೂರ್ಣತೆ ಅಂತ ಅನ್ನೋದು ಲಭ್ಯ ಆಗುತ್ತೆ. ಆದರೆ ಅದಿಲ್ಲದೆ ಹೋದರೆ ಎಷ್ಟೋ ಜನಕ್ಕೆ ಮನೆಯವರು ಬೆಂಬಲವಾಗಿ ನಿಲ್ತಾರೆ, ಎಷ್ಟೋ ಸಾಧನೆಗಳ ಹಿಂದೆ ಮನೆಯವರ, ಹೆತ್ತವರ, ಒಡ ಹುಟ್ಟಿದವರ ಬೆಂಬಲ ಇರುತ್ತೆ. ಅದು ಹಾಗೆಯೇ ಅದಕ್ಕೆ ತದ್ವಿರುದ್ಧವಾಗಿ ಎಷ್ಟೋ ಜನಗಳ ಹಿಂದೆ ಮನೆಯವರು ಸಹಕರಿಸದೆ ಬೇಕಾಬಿಟ್ಟಿಯಾಗಿ ಮಕ್ಕಳನ್ನು ಅಥವಾ ಮನೆಯವರನ್ನು ಬಿಟ್ಟು ಆ ಮೂಲಕ ಬದುಕನ್ನು ಕಳ್ಕೊಂಡವರು ಸಹ ನಮಗೆ ಉದಾಹರಣೆಯಾಗಿ ಸಿಗ್ತಾರೆ. ಆದರೆ ಈ ಶಂಕರನಿಗೆ ಮನೆಯನ್ನು ಬಿಟ್ಟು ಬದುಕೋದು ಕಷ್ಟ ಆಯಿತು, ಆದರೆ ಅವನ ಜೊತೆಗಿದ್ದಿದ್ದು ಯಾವುದು ಅಂತಂದರೆ ಮಕ್ಕಳೇ, ಛಲ ಜೊತೆಗಿತ್ತು. ನಮಗೆ ಬದುಕಬೇಕು, ಏನನ್ನಾದರೂ ಸಾಧಿಸಬೇಕು, ನಮ್ಮ ವ್ಯಕ್ತಿತ್ವವನ್ನು ನಾವು ಕಂಡುಕೊಳ್ಬೇಕು ಅಂತಂದರೆ ಅದಕ್ಕೆ ನಮ್ಮ ಧೈರ್ಯ, ಛಲ ಮುಖ್ಯ ಆಗುತ್ತೆ. ಶಂಕರನಿಗೆ ಕೈ ಇಲ್ಲದೆ ಇದ್ದರೂ ಆ ಛಲದ ಕಾರಣಕ್ಕೆ ಆತ ತನ್ನ ಬದುಕನ್ನು ಕಟ್ಕೊಳ್ಳುತ್ತಾನೆ. ತನ್ನ ಕೊನೆ ಆಸೆ ಮನೆಯನ್ನು ಮಾಡಬೇಕು ಅಂತನ್ನೋದು, ಅದನ್ನು ಕಂಡುಕೊಳ್ಳುವ ಅಥವಾ ಕಟ್ಟಿಕೊಳ್ಬೇಕು ಅನ್ನೋ ಆಸೆಯನ್ನೂ ಸಹ ನಾವು ಅವನಲ್ಲಿ ಗುರುತಿಸ್ಬೋದು ಮಕ್ಕಳೇ. ಈ ಒಂದು ಈ ಎರಡೂ ಘಟನೆ ಅಥವಾ ಒಟ್ಟಾರೆಯಾಗಿ ಮನೆಯೆಂಬ ಬದುಕಿನ, ಮನೆ ಎಂಬ ಆಸರೆಯ ಹುಡುಕಾಟದ ಸುತ್ತ ನಾವು ಹೊರಡ್ತಾ ಹೋದರೆ, ಮನೆ ಅನಿವಾರ್ಯ, ಎಲ್ಲವೂ ಸರಿಯಾಗಿದ್ದರೆ, ಮನೆಯಲ್ಲಿ ಇರುವವರು ಹೊಂದಿಕೊಂಡು ಬದುಕನ್ನು ನಡೆಸ್ತಾ ಹೋದರೆ ಆ ಮನೆ ನಂದನವನ ಆಗುತ್ತೆ. ಇಲ್ಲ ಅಂತಂದರೆ ಮನೆ ಒಂದು ರೀತಿಯ ಶುಷ್ಕ ವಾತಾವರಣ ಇದ್ದರೆ ಆ ಮನೆ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಮನೆ ಇದ್ದವರು ಮನೆ ಇಲ್ಲದವರ ನಡುವಿನ ಒಂದು ಹೋರಾಟ ಇದು. ಎಷ್ಟೋ ಜನ ರಸ್ತೆ ಬದಿಯಲ್ಲಿ ಬದುಕನ್ನು ಕಟ್ಕೊಳ್ತಾರೆ, ಟೆಂಟ್ಗಳಲ್ಲಿ ಬದುಕನ್ನು ಕಟ್ಕೊಳ್ತಾರೆ, ಅದಕ್ಕೆ ಪರ್ಯಾಯವಾಗಿ ಅಂತಸ್ತುಗಳ ಉಳ್ಳಂಥ ಮನೆಗಳಲ್ಲಿ ಜೀವಿಸೋರನ್ನ ನೋಡ್ತೀವಿ. ಆದರೆ ಕಷ್ಟ ಅಂತನ್ನೋದು, ಸುಖ ಅಂತನ್ನೋದು ಎಲ್ಲರ ನಡುವೆಯೂ ಇದ್ದೇ ಇರುತ್ತೆ. ಆ ಕಷ್ಟವನ್ನು ನಾವು ಹೇಗೆ ಈಸ್ಬೇಕು, ಜಯಿಸಬೇಕು ಅಂತನ್ನೋದು ಇಲ್ಲಿ ಮುಖ್ಯವಾಗ್ತಾ ಹೋಗುತ್ತೆ. ಒಟ್ಟಾರೆ ಮಕ್ಕಳೇ, ಈ ತರಗತಿ, ಈ ಪಠ್ಯದಲ್ಲಿ ನಾವು ತಿಳ್ಕೊಂಡಿರುವಂಥದ್ದು ಬೆಂಗಳೂರಿನ ಬದುಕನ್ನು, ಚಪ್ಪಲಿ ಹೊಲಿಯುವ
ಹೊಲೆಯುವಂಥ ವೀರನ ಬದುಕನ್ನು ತಿಳ್ಕೊಂಡ್ವಿ. ಮನೆಯವರಿಂದ ತಿರಸ್ಕೃತಗೊಂಡರೂ ಬದುಕನ್ನು ಕಟ್ಕೊಳ್ಬೇಕು ಅಂತನ್ನುವ ಶಂಕರನ ಹಂಬಲವನ್ನು ಅರಿತುಕೊಂಡ್ವಿ. ಶಂಕರನ ಬದುಕಿನ ಆಸೆ ಏನು ಅಂತನ್ನೋದು ತಿಳ್ಕೊಂಡ್ವಿ. ಮನೆಯೊಳಗಿರಬೇಕಾದಂಥ ಸಂಬಂಧಗಳು ಹೇಗೆ ಅನ್ಯೋನ್ಯವಾಗಿರಬೇಕು ಅಂತನ್ನೋದನ್ನು ನಾವಿವತ್ತು ಈ ಅವಧಿಯಲ್ಲಿ ಅರ್ಥಕೊಂಡಿದ್ದೀವಿ ಮಕ್ಕಳ. ಹಾಗಾದರೆ ಬನ್ನಿ ಒಂದು ಸಾರಿ ನಾವು ತಿಳಿದ ಪಠ್ಯದ ಒಂದು ಮೌಲ್ಯಮಾಪನವನ್ನು ಮಾಡೋಣ. ವೀರನ ತಂದೆ ಯಾವ ಊರಿನವರು ಅಂತೇಳಿ ನಾನಾಗಲೇ ಹೇಳಿದೆ. ಮೊದಲನೇ ಆಯ್ಕೆ ಬೆಳಗಾವಿ, ಕೋಲಾರ, ಹುಬ್ಬಳ್ಳಿ, ಕಮಲಾಪುರ. ಉತ್ತರ ನೆನಪಾಗ್ತಿದೆಯಾ ಮಕ್ಕಳೇ? ಯಾವುದು ಉತ್ತರ? ವೀರನ ಊರು, ವೀರನ ತಂದೆಯ ಊರು ಕೋಲಾರ. ಎರಡನೇ ಪ್ರಶ್ನೆ, ವೀರ ಯಾವ ಕಾಯಕ ಮಾಡುತ್ತಿದ್ದನು? ನೆನಪಾಯಿತು ಅಂತ ನಾನು ಅಂದ್ಕೊಳ್ತೀನಿ. ಮೊದಲನೇ ಆಯ್ಕೆ ಹಮಾಲಿ, ಎರಡನೇ ಆಯ್ಕೆ ಚಪ್ಪಲಿ ಹೊಲಿಯೋದು, ಮೂರನೇ ಆಯ್ಕೆ ಬೀಡ ಅಂಗಡಿ, ನಾಲ್ಕನೇ ಆಯ್ಕೆ ಮನೆಗೆಲಸ. ಉತ್ತರ ಗೊತ್ತಾಯಿತು ಮಕ್ಕಳೇ? ಹೌದು, ವೀರ ಚಪ್ಪಲಿ ಹೊಲೆಯುವ ಕಾಯಕವನ್ನು ಮಾಡ್ತಾ ಇದ್ದಾನೆ ಮಕ್ಕಳೇ. ಹಾಗಾದರೆ ಶಂಕರ ಮೂರನೇ ಪ್ರಶ್ನೆ, ಯಾವ ಊರಿನವನು? ಬೆಳಗಾವಿ, ಬಿಜಾಪುರ, ರಾಮನಗರ, ಬೀರೂರು. ಉತ್ತರ ಬಿಜಾಪುರ. ಮಕ್ಕಳೇ ಇಷ್ಟೊತ್ತು ನೀವು ಈ ಪಾಠವನ್ನು ಕೇಳಿದ್ದೀರಾ. ನೀವು ಹೆಚ್ಚಿನ ಪರಾಮರ್ಶನಕ್ಕೆ ದಯಾನಂದ ಟಿ ಕೆ ಅವರ ರಸ್ತೆ ನಕ್ಷತ್ರ ಅಂತನ್ನುವ ಪಠ್ಯವನ್ನು ಓದಿ, ಅದರ ಜೊತೆಗೆ ನಿಮ್ಮ ಕುವೆಂಪು ವಿವಿಯ ಭಾಷಾ ಪಠ್ಯ ನುಡಿವಿಹಾರ ಮೂರರನ್ನು ಮತ್ತೊಮ್ಮೆ ಓದ್ಕೊಳ್ಳಿ ಮಕ್ಕಳೇ. ಧನ್ಯವಾದಗಳು.